ಈ ಪಾಸ್ಟ್ರು ಬೈಬಲಲ್ಲಿ ಇರ್ತಕ್ಕಂತ ಎಲ್ಲಾ ಹೊಲಸು ವಿಷಯಗಳನ್ನ ನಮ್ಮ ಹಿಂದೂ ವೇದ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಇದೆ ಅಂತ ಸುಳ್ಳನ್ನ ಹೇಳಿ ಅಪಪ್ರಚಾರ ಮಾಡ್ತಿದ್ದಾನೆ ಸ್ನೇಹಿತರೆ. ನಿಜವಾಗ್ಲೂ ಇವನು ಹೇಳಿದಂತ ಎಲ್ಲಾ ಹೊಲಸು ವಿಚಾರಗಳನ್ನ ಬೈಬಲ್ ಅಲ್ಲೇ ನಾನು ನಿಮ್ಗೆ ಅಧ್ಯಾಯ ವಚನ ಮುಖಾಂತರ ತೋರಿಸ್ತೇನೆ. ತಾನು ಐಗುಪ್ತ ದೇಶದಲ್ಲಿ ಸೂಳೆಯಾಗಿದ್ದು ತನ್ನ ಎಳೆ ಪ್ರಾಯವನ್ನು ಜ್ಞಾಪಕ ಮಾಡಿಕೊಂಡು ತನ್ನ ಸೂಳೆತನವನ್ನು ಇನ್ನೂ ಹೆಚ್ಚಿಸಿ ಕತ್ತೆ ಕುದುರೆಗಳಂತೆ ಬೆದೆ ಉಳ್ಳ ಪುರುಷ ಅಂಗ ಇರುವ ಯುವಕರನ್ನ ಮೋಹಿಸಿ ಅವರ ಜೊತೆ ವ್ಯಭಿಚಾರ ಮಾಡಿದಳು. ಈ ರಾತ್ರಿಯು ಅವನಿಗೆ ದ್ರಾಕ್ಷಾರಸವನ್ನು ಕುಡಿಸೋಣ, ಆಮೇಲೆ ನೀನು ಅವನ ಸಂಗಡ ಮಲಗಿಕೋ, ಹೀಗೆ ನಮ್ಮ ತಂದೆಯಿಂದ ಸಂತಾನವನ್ನು ಪಡೆದುಕೊಳ್ಳೋಣ, ನನ್ನ ತಂಗಿಯೇ ಬಂದು ನನ್ನ ಸಂಗಡ ಮಲಗಿಕೋ ಅಂದನು. ಸ್ವಂತ ತಾಯಿಯಂದ್ರ ಜೊತೆನೆ ಸಂಭೋಗ ಮಾಡ್ತೇನೆ ಮಗ, ಇದು ಬೈಬಲಲ್ಲಿದೆ. ನಮಸ್ತೆ, ನಾನು ನಿಮ್ಮ ಶಿವಶಕ್ತಿ ಬಾಲಾಜಿ. ಸ್ನೇಹಿತರೆ, ಅನೇಕ ದಿನಗಳಿಂದ ನಾನು ಬೈಬಲ್ ಬಗ್ಗೆ ಮತ್ತೆ ಸಮಾಜವನ್ನ ಮೋಸ ಮಾಡುವ ನಕಲಿ ಕ್ರೈಸ್ತ ಪಾಸ್ಟರ್ಗಳ ಬಗ್ಗೆ ಅನೇಕ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಆ ವಿಡಿಯೋದಲ್ಲಿ ನಾನು ಬೈಬಲ್ ಬಗ್ಗೆ ಮತ್ತೆ ಪಾಸ್ಟರ್ಗಳನ್ನ ಸುಮಾರು ಪ್ರಶ್ನೆಗಳನ್ನ ಕೇಳಿದ್ದೀನಿ. ಆ ಪ್ರಶ್ನೆಗೆಲ್ಲ ಈ ಪಾಸ್ಟರ್ಗಳು ಉತ್ತರ ಕೊಡಲು ಸಾಮರ್ಥ್ಯ ಇಲ್ಲದೆ ಅದರಲ್ಲಿ ಕೆಲವು ಪಾಸ್ಟರ್ಗಳು ನಮ್ಮ ಹಿಂದೂ ಧರ್ಮವನ್ನ ತುಂಬಾ ತುಚ್ಛವಾಗಿ ಅವಹೇಳನ ಮಾಡಿದ್ದಾರೆ ಸ್ನೇಹಿತರೆ. ಆ ರೀತಿ ಒಬ್ಬ ಪಾಸ್ಟರು ಏನು ಮಾತಾಡಿದ್ದಾನೆ ಅನ್ನುವುದು ನೀವು ಮುಂಚೆ ನೋಡ್ಕೊಂಬನ್ನಿ, ನಂತರ ನಾನು ಮಾತಾಡ್ತೇನೆ. ಆದರೆ ಅಶ್ವಮೇಧ ಯಜ್ಞದಲ್ಲಿ ಕುದುರೆಯೊಡನೆ ಸಂಭೋಗಿಸಿದ ಹೆಂಗಸಿನ ಉದಾಹರಣೆ ಇವೆಲ್ಲಕ್ಕಿಂತ ಅಸಹ್ಯಕರವಾದುದು. ನೋಡಿದ್ರ ಸ್ನೇಹಿತರೆ, ಈ ಪಾಸ್ಟ್ರು ಬೈಬಲಲ್ಲಿ ಇರ್ತಕ್ಕಂತ ಎಲ್ಲಾ ಹೊಲಸು ವಿಷಯಗಳನ್ನ ನಮ್ಮ ಹಿಂದೂ ವೇದ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಇದೆ ಅಂತ ಸುಳ್ಳನ್ನ ಹೇಳಿ ಅಪಪ್ರಚಾರ ಮಾಡ್ತಿದ್ದಾನೆ ಸ್ನೇಹಿತರೆ. ನಿಜವಾಗ್ಲೂ ಇವನು ಹೇಳಿದಂತ ಎಲ್ಲಾ ಹೊಲಸು ವಿಚಾರಗಳನ್ನ ಬೈಬಲಲ್ಲೇ ನಾನು ನಿಮ್ಗೆ ಅಧ್ಯಾಯ ವಚನ ಮುಖಾಂತರ ತೋರಿಸ್ತೇನೆ, ನೀವು ಒಮ್ಮೆ ಗಮನವಿಟ್ಟು ನೋಡಿ ಸ್ನೇಹಿತರೆ, ಯಾರು ಕತ್ತೆ ಕುದುರೆಗಳ ಜೊತೆ ಸಂಭೋಗ ಮಾಡಿದ್ದಾರೆ ಅಂತ ಈಗ ಗೊತ್ತಾಗುತ್ತೆ. ಸ್ನೇಹಿತರೆ, ನಿಮ್ಮ ಹತ್ರ ಬೈಬಲ್ ಇದ್ರೆ ಬೈಬಲ್ ತಕೊಳ್ರಿ, ಬೈಬಲ್ ಇಲ್ಲ ಅಂದ್ರೆ ಗೂಗಲ್ ಅಲ್ಲಿ ಪ್ರೊಟೆಸ್ಟೆಂಟ್ ಬೈಬಲ್ ಅಂತ ಹೊಡಿರಿ ಬರುತ್ತೆ. ಅದರಲ್ಲಿ ನಾನು ಹೇಳುವ ಅಧ್ಯಾಯ ಮತ್ತು ವಚನ ಸ್ವಲ್ಪ ಗಮನವಿಟ್ಟು ನೋಡಿ. ನಿಜವಾಗ್ಲೂ ನಿಮಗೆ ಕತ್ತೆ ಕುದುರೆಗಳ ಜೊತೆ ಸಂಭೋಗ ಮಾಡಿದ ವಿಷಯ ಯಾವುದರಲ್ಲಿ ಯಾವ ಗ್ರಂಥದಲ್ಲಿದೆ ಅಂತ ಗೊತ್ತಾಗುತ್ತೆ. ಯೆಹೆಜ್ಕೇಲ 23:4 20 ಒಂದು ಸ್ವಲ್ಪ ನೋಡಿ ಸ್ನೇಹಿತರೆ. ಬೈಬಲ್ ದೇವರ ಹೆಂಡತಿಯರ ಬಗ್ಗೆ ಬೈಬಲ್ ದೇವರು ಹೇಳ್ತಾ ಇದ್ದಾನೆ. ಅವರ ಹೆಸರುಗಳೇನೆಂದರೆ ಒಹೇಲ ಎಂಬುದಾಗಿ ಅಕ್ಕನದ್ದು, ಒಹೇಲಿಬಾ ಎಂಬುದು ತಂಗಿಯದ್ದು. ಅವರು ನನಗೆ ಹೆಂಡತಿಯರ್ ಆದರು. ಯಾರಿಗೆ? ಬೈಬಲ್ ದೇವರಿಗೆ ಹೆಂಡತಿಯರ್ ಆದ್ರಂತೆ ಇವರಿಬ್ರು ಅಕ್ಕ ತಂಗಿಯರು. ಅದಾದ ನಂತರ ಮುಂದೇನಾಯ್ತು ಅಂತ ನೋಡಿ, 18:20 ಓದ್ತಾ ಇದ್ದೀನಿ ಸ್ನೇಹಿತರೆ. ಇವಳು ಮುಚ್ಚು ಮರೆ ಇಲ್ಲದೆ, ಅಂದ್ರೆ ಬೈಬಲ್ ದೇವರು ಹೆಂಡತಿ ಏನ್ ಮಾಡಲು ಅಂತ ಹೇಳ್ತಾ ಇದ್ದಾನೆ ಬೈಬಲ್ ದೇವರು. ಇವಳು ಮುಚ್ಚು ಮರೆ ಇಲ್ಲದೆ ಸೂಳೆತನ ಮಾಡಿ ತನ್ನ ಮಾನವನ್ನು ಕೆಡಿಸಿಕೊಂಡಾಗ ನನ್ನ ಅನುರಾಗವು ಮೊದಲು ಇವಳ ಅಕ್ಕನಿಂದ ಅಗಲಿತು, ಹಾಗೆ ಇವಳಿಂದಲೂ ಅಗಲಿತು. ಆದರೂ ಇವಳು ತಾನು ಐಗುಪ್ತ ದೇಶದಲ್ಲಿ ಸೂಳೆಯಾಗಿದ್ದು ತನ್ನ ಎಳೆ ಪ್ರಾಯವನ್ನು ಜ್ಞಾಪಕ ಮಾಡಿಕೊಂಡು ತನ್ನ ಸೂಳೆತನವನ್ನು ಇನ್ನೂ ಹೆಚ್ಚಿಸಿ, ಪಾಯಿಂಟ್ ಮೇನ್ ನೋಟ್ ಮಾಡ್ಕೊಳ್ಳಿ 19 ಹೆಚ್ಚಿಸಿ ಕತ್ತೆ ಕುದುರೆಗಳಂತೆ ಬೆದೆ ಉಳ್ಳ ಪುರುಷ ಅಂಗ ಇರುವ ಯುವಕರನ್ನ ಮೋಹಿಸಿ ಅವರ ಜೊತೆ ವ್ಯಭಿಚಾರ ಮಾಡಿದಳು. ನೋಡೋರ ಸ್ನೇಹಿತರೆ, ಬೈಬಲ್ ದೇವರು ಏನ್ ಹೇಳ್ತಾನೆ, ತನ್ನ ಹೆಂಡತಿಯರು ಕತ್ತೆ ಕುದುರೆಗಳಂತೆ ಪುರುಷ ಅಂಗ ಇರುವ ಯುವಕರೊಂದಿಗೆ ಎಗ್ಗಿಲ್ಲದೆ ವ್ಯಭಿಚಾರ ಮಾಡಿ ಸೂಳೆತನ ಮಾಡಿದ್ರು ಅಂತ ಬೈಬಲ್ ದೇವರು ಸಾಕ್ಷಿ ಕೊಡ್ತಾ ಇದ್ದಾನೆ. ಈ ನೀಚ ಪಾಸ್ಟ್ ಏನ್ ಹೇಳ್ತೇನೆ, ನಮ್ಮ ವೇದ ಪುರಾಣಗಳಲ್ಲಿ ಕತ್ತೆ ಕುದುರೆ ಜೊತೆ ಸಂಭೋಗ ಮಾಡಿದ್ರು ಹೆಣ್ಣು ಮಕ್ಕಳಿದ್ದಾರೆ ಅಂತ ಹೇಳ್ತಾನೆ. ಯಾವುದೇ ಆಧಾರವೂ ಇಲ್ಲದೆ ಅವನು ಹೇಳಿದ್ದೆಲ್ಲ ಬೈಬಲಲ್ಲಿದೆ ವಿಷಯ. ಬೈಬಲಲ್ಲಿರೋ ವಿಷಯ ತಗೊಂಬಂದು ನಮ್ಮ ಹಿಂದೂ ವೇದ ಗ್ರಂಥಗಳಿಗೆ ಆಪಾದನೆ ಮಾಡ್ತಾ ಇದ್ದಾನೆ. ಹಾಗೆ ಮುಂದೆ ಏನು ಹೇಳಿದಾನಂತ ನೋಡೋಣ ಸ್ನೇಹಿತರು. ತಾಯಿಯೊಡನೆ, ಸಹೋದರಿಯೊಡನೆ, ಮಗಳೊಡನೆ ಕೂಡ ನಿರ್ಜನ ಪ್ರದೇಶದಲ್ಲಿ ಗಂಡಸು ಒಂಟಿಯಾಗಿರಬಾರದು. ಏಕೆಂದರೆ ಬಲಿಷ್ಠವಾದ ಇಂದ್ರಿಯಗಳ ಸಮೂಹವು ಎಂತಹ ವಿದ್ವಾಂಸನನ್ನು ಸೆಳೆದುಕೊಳ್ಳುತ್ತೆ. ಏನ್ ಹೇಳ್ತಾನೆ ಸ್ನೇಹಿತರೆ, ಇವನು ಹಿಂದೂ ವೇದ ಗ್ರಂಥಗಳಲ್ಲಿ ಹೆಣ್ಣು ಮಕ್ಕಳು ಅಣ್ಣ ತಮ್ಮಂದ್ರ ಜೊತೆ ಮತ್ತೆ ತಾಯಿ ಜೊತೆ ಸಂಭೋಗ ಮಾಡಿದವರು ಅಂತ ಈ ಪಾಸ್ಟರ್ ಹೇಳ್ತಾನೆ. ನಿಜವಾಗ್ಲು ತಾಯಿ ಜೊತೆ ತಂಗಿ ಜೊತೆ ಸಂಭೋಗ ಮಾಡಿದವರು ಬೈಬಲ್ ಅಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ ಸ್ನೇಹಿತರೆ. ಇವನು ಬೈಬಲ್ ಅಲ್ಲಿ ಇರೋದನ್ನೇ ತಗೊಂಬಂದು ಹೇಳ್ತಾ ಇದ್ದಾನೆ. ಅದಕ್ಕೆ ನಿಜವಾಗ್ಲು ನಿಮ್ಗೆ ಅಧ್ಯಾಯ ವಚನ ಸಮೇತ ಕೊಟ್ಟು ನಾನು ಹೇಳ್ತೀನಿ, ನೀವು ಬೈಬಲ್ ಅಲ್ಲಿ ಓದಿ. ಬೇಕಾರೆ ಸತ್ಯವೇದ ಬೈಬಲ್ ಅಲ್ಲಿ 2:21-21 ನೋಡಿ ಸ್ನೇಹಿತರೆ. ಆನಂತರ ಅಬ್ಷಾಲೋಮನು, ನಾವು ಈಗ ಮಾಡತಕ್ಕಂಥದ್ದನ್ನು ಆಲೋಚನೆ ಹೇಳು ಎಂಬುದಾಗಿ ಅಹೀತೋಪೇಲನನ್ನು ಕೇಳಲು ಅವನು ಹೋಗಿ ನಿನ್ನ
ತಂದೆಯ ಮನೆ ಕಾಯುವುದಕ್ಕೆ ಬಿಟ್ಟಿರುವ ಅವನ ಉಪಪತ್ನಿಗಳೊಡನೆ ಸಂಭೋಗಿಸು. ಏನು ಹೇಳ್ತೇನೆ ನನ್ನ ಸ್ನೇಹಿತರೆ, ಬೈಬಲಲ್ಲಿ ಒಬ್ಬ ವ್ಯಕ್ತಿ ಹೇಳ್ತೇನೆ, ನಿನ್ನ ತಂದೆಯ ಉಪಪತ್ನಿಗಳು ಅಂದರೆ ಚಿಕ್ಕಮ್ಮಂದ್ರು ಇರ್ತಾರಲ್ವ, ಅವ್ರ ಜೊತೆ ಸಂಭೋಗ ಮಾಡು ಅಂತ ಅವನ ಮಗನಿಗೆ ಹೇಳ್ತಾ ಇದ್ದಾನೆ. ಸ್ವಂತ ಮಗನಿಂದ ತಾಯಿಯನ್ನು ರೇಪ್ ಮಾಡಿಸ್ಲಿಕ್ಕೆ ಇದರಲ್ಲಿ ತುಂಬ ವಿಷಯ ಇದೆ. ಈ ರೀತಿ ಆಜ್ಞೆ ಕೊಡ್ತಾ ಇದ್ದಾನೆ ಇವನು. ನೋಡಿ ಮುಂದೆ, ಹಾಗೆ ಮಾಡುವುದರಿಂದ ನೀನು ನಿನ್ನ ತಂದೆಗೆ ಅಸಹ್ಯವಾದಿದೆ ಎಂದು ಎಲ್ಲ ಇಸ್ರಾಯೇಲರು ತಿಳಿಯುವುದರಿಂದ ನಿನ್ನ ಪಕ್ಷದವರು ಬಲಗೊಳ್ಳುವರು ಎಂದು ಉತ್ತರ ಕೊಟ್ಟನು. ಆಗ ಅಬ್ಷಾಲೋಮನು, ಅವನೇನು ಎಲ್ಲೋ ಹೋಗಿ ಸಪ್ರೇಟ್ಗೆ ಒಂದು ರೂಮಲ್ಲಿ ಅವರ ತಾಯಂದ್ರ ಜೊತೆ ಸಂಭೋಗ ಮಾಡಲಿಲ್ಲ ಸ್ನೇಹಿತರೆ, ಎಲ್ಲ ಇಸ್ರಾಯೇಲರು ನೋಡೋ ಹಾಗೆ ಒಂದು ಮಾಳಿಗೆ ಮೇಲೆ ಗುಡಾರವನ್ನು ಹಾಕಿಸಿ ಬಹಿರಂಗವಾಗಿ ಸ್ವಂತ ತಾಯಂದ್ರ ಜೊತೆನೆ ಸಂಭೋಗ ಮಾಡ್ತಾನೆ ಮಗ. ಇದು ಬೈಬಲಲ್ಲಿದೆ. ಆದಿಕಾಂಡ 19:30 ವಚನವರೆಗೂ ಓದಿ ಸ್ನೇಹಿತರೆ. ನಾನು 33 ಓದ್ತಾ ಇದ್ದೀನಿ. ಹಿರಿಯ ಮಗಳು ಅವನ ಸಂಗಡ ಮಲಗಿಕೊಂಡಳು. ಅಂದ್ರೆ ಲೋಟ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಅವನಿಗೆ ಇಬ್ರು ಹೆಣ್ಣು ಮಕ್ಳು ಇರ್ತಾರೆ ಸ್ನೇಹಿತರೆ. ಆ ಇಬ್ರು ಹೆಣ್ಣು ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ದೊಡ್ಡ ಮಗಳು ಆ ತಂದೆ ಜೊತೆನೆ ಮಲಗ್ತಾಳೆ, ತಂದೆ ಜೊತೆ ಸಂಭೋಗ ಮಾಡ್ತಾಳೆ. ಅದಾದ ನಂತರ ಆ ದೊಡ್ಡ ಮಗಳು ಏನ್ ಹೇಳ್ತಾರೆ ತಂಗಿಗೆ, ಆ ದೊಡ್ಡ ಮಗಳು ಅಂದ್ರೆ ನೋಡಿ, ನಿನ್ನೆಯ ರಾತ್ರಿ ನಾನೇ ಅಪ್ಪನ ಸಂಗಡ ಮಲಗಿಕೊಂಡೆನು, ಈ ರಾತ್ರಿಯೂ ಅವನಿಗೆ ದ್ರಾಕ್ಷಾರಸವನ್ನು ಕುಡಿಸೋಣ, ಆಮೇಲೆ ನೀನು ಅವನ ಸಂಗಡ ಮಲಗಿಕೋ, ಹೀಗೆ ನಮ್ಮ ತಂದೆಯಿಂದ ಸಂತಾನವನ್ನು ಪಡೆದುಕೊಳ್ಳೋಣ. ಏನಂತ ಹೇಳ್ತೇನೆ ಸ್ನೇಹಿತರೆ, ಆ ಅಕ್ಕ ತಂಗಿಯರು ಇಬ್ರು ಮಾತಾಡ್ತಿದ್ದಾರೆ. ಅಕ್ಕ ಒಂದು ರಾತ್ರಿ ಮಲಗ್ತಾಳೆ ತಂದೆ ಜೊತೆ ಸಂಭೋಗ ಮಾಡ್ತಾಳೆ. ತದಾದ ನಂತರ ಮತ್ತೆ ತಂಗಿಗೆ ಬಂದು ಅವಳ ಅಕ್ಕ ಏನು ಹೇಳ್ತಾಳಂದ್ರೆ, ನಾನು ನಿನ್ನೆ ರಾತ್ರಿ ನಮ್ಮ ಅಪ್ಪನ ಸಂಗಡ ಸಂಭೋಗ ಮಾಡಿದ್ದೀನಿ, ಈ ರಾತ್ರಿ ನೀನು ಅವನ ಜೊತೆ ಮಲಗಿಕೊಂಡು ನಾವಿಬ್ಬರು ತಂದೆಯಿಂದನೇ ಸಂತಾನವನ್ನ ಅಂದ್ರೆ ಮಕ್ಕಳನ್ನ ಪಡೆಯೋಣ ಅಂತ ಈ ಬೈಬಲಲ್ಲಿ ಲೋಟನ ಮಕ್ಕಳು ಹೇಳ್ತಾ ಇದ್ದಾರೆ. ಯಾರು ಸ್ನೇಹಿತರೆ, ತಂದೆ ಜೊತೆ ತಾಯಿ ಜೊತೆ ಸಂಭೋಗ ಮಾಡಿದವರು. ಹಾಗೆ ಇನ್ನೂ ಒಂದ್ ಟಾಪಿಕ್ ಕೂಡ ಇದೆ, ಅಣ್ಣ ತಂಗಿ ಬಗ್ಗೆ ಹೇಳದ್ನಲ್ಲ, ನೋಡೋಣ ಅದನ್ನು. 2 Samuel 13:11 ಒಂದ್ ಸ್ವಲ್ಪ ನೋಡಿ ಸ್ನೇಹಿತರೆ, 13 ನೋಡಿ. ಕೂಡಲೇ ಅವನು ಆಕೆಯನ್ನು ಹಿಡಿದು, ನನ್ನ ತಂಗಿಯೇ ಬಂದು ನನ್ನ ಸಂಗಡ ಮಲಗಿಕೋ ಅಂದನು. ಯಾರು? ದಾವಿದನ ಮಗ ಮತ್ತು ಮಗಳು, ಇವರಿಬ್ರು ಅಣ್ಣ ತಂಗಿರು. ಏನ್ ಮಾಡ್ತಾ ಇರಲಿ, ಏನ್ ಹೇಳ್ತಾನೆ ಅವನು, ಅಣ್ಣ ತಂಗಿಗೆ ಹೇಳ್ತಾನೆ, ನನ್ನ ತಂಗಿಯೇ ನನ್ನ ಜೊತೆ ಬಂದು ಮಲಗಿಕೋ ಸಂಭೋಗ ಮಾಡೋಣ ಅಂತ ತಂಗಿ ಕರಿತಾ ಇದ್ದಾನೆ. ಇವ್ ನೋಡಿ ಮುಂದೆ ತಂಗಿ ಹೇಳ್ತಾ ಇದ್ದಾಳೆ, ಆಕೆಯು, ಅಣ್ಣನೇ ಬೇಡ, ನನ್ನನ್ನು ಕೆಡಿಸಬೇಡ, ಇಸ್ರಾಯೇಲರಲ್ಲಿ ಇಂಥದ್ದು ನಡೆಯಬಾರದು, ಇಂಥ ಉಚ್ಚತನವನ್ನು ಮಾಡಬೇಡ, ಈ ಅಪಮಾನವನ್ನ ಮರೆ ಮಾಡುವುದು ಹೇಗೆ. ನೋಡ್ರಿ ತಂಗಿ ಏನ್ ಹೇಳ್ತಾಳೆ, ನನ್ನನ್ನು ಕೆಡಿಸ್ಬೇಡ ಅಂತ ಹೇಳೋದು ಹೇಳಿದಾಳೆ. ಅದಾದ್ಮೇಲೆ ಏನ್ ಮಾಡ್ತಾಳೆ, ಈ ಸಂಭೋಗದ ಅಪಮಾನವನ್ನು ನಾವು ಮುಚ್ಚಿಡುವುದು ಹೇಗೆ ಅಂದ್ರೆ, ತಂಗಿಯ ಅಣ್ಣನ ಜೊತೆ ಇಬ್ರು ಸಂಭೋಗ ನಡೆಯೋದು ಕಾಮನ್ ಆಗಿತ್ತು ಬೈಬಲಲ್ಲಿ. ಅವಳೇ ಹೇಳ್ತಾಳೆ, ಅಪಮಾನವನ್ನ ಮರೆ ಮಾಡುವುದು ಹೇಗೆ ಅಂತ ಕೇಳ್ತಾ ಇದ್ದಾಳೆ ಅಣ್ಣನಿಗೆ. ಆದ್ರೂ ಅವನ ಅಣ್ಣ ಮಾತು ಕೇಳದೆ ತಂಗಿ ಜೊತೆ ಸಂಭೋಗ ಮಾಡ್ದ ಸ್ನೇಹಿತರೆ. ಇದು ನಿಜವಾಗ್ಲೂ ಬೈಬಲಲ್ಲಿ ಇರ್ತಕ್ಕಂಥ ವಿಷಯ. ಇದನ್ನೆಲ್ಲ ತಗೊಬಂದು ಇವನು ಈ ಲುಚ್ಚ ಪಾಸ್ಟರು ನಮ್ಮ ಹಿಂದೂ ಗ್ರಂಥಗಳಿಗೆ ಆಪಾದನೆ ಮಾಡ್ತಿದ್ದಾನೆ. ಈಗ ಹೇಳಿ ಸ್ನೇಹಿತರೆ, ಇಂಥ ಪಾಸ್ಟರ್ಗಳನ್ನ ನಾವು ಯಾವ ಮೆಟ್ಟಲ್ಲಿ ಓಡಿಬೇಕು? ಬರೇ ಮೆಟ್ಟಲ್ಲ, ಆ ಮೆಟ್ಟಿಗೆ ಏಸ್ಗೆ ಹಚ್ಕೊಂಡು ಇಂಥ ಪಾಸ್ಟರ್ಗಳನ್ನ ಹೊಡಿಬೇಕು ಸ್ನೇಹಿತರೆ. ಡ್ಯಾನಿ, ಇದು ನಿನಗೆ ಕೊನೆ ಎಚ್ಚರಿಕೆ. ಮತ್ತೊಮ್ಮೆ ಯಾವೇ ಆಧಾರ ಪುರಾವೆ ಇಲ್ಲದೆ ವಿನಾಕಾರಣ ನಮ್ಮ ಹಿಂದೂ ಧರ್ಮದ ಬಗ್ಗೆ ತುಚ್ಛವಾಗಿ ಮಾತಾಡಿದರೆ ನೀನು ಇರುವ ಸ್ಥಳಕ್ಕೆ ಬಂದು ಕಾನೂನು ರೀತಿ ಕ್ರಮವನ್ನ ತಗೋಬೇಕಾಗತ್ತೆ ನಿನ್ ಮೇಲೆ. ಇಷ್ಟ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಜೈ ಶ್ರೀರಾಮ್. ಭರತ್ ಮಾತಾ ಕಿ ಜೈ.